ಗೌರವಕ್ಕೆ ಹೋಮ್ ಮಿನಿಸ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಗುಣ. ಸಿನಿಮಾ ಟೈಟಲ್ ನೋಡ್ಬಿಟ್ಟು ನೀವು ಏನೋ ಅಂದ್ಕೊಂಡು ಥಿಯೇಟರ್ಗೆ ಹೋದರೆ ಅಲ್ಲಿ ಬೇರೆಯೇ ಹೋಮ್ ಮಿನಿಸ್ಟರ್ ನಿಮಗೆ ಸಿಗ್ತಾರೆ ಅಂತ ಹೇಳ್ತಿದ್ದಾರೆ ನಮ್ಮ ರಿಯಲ್ ಸ್ಟಾರ್ ಉಪಿ. ಅಫ್ಕೋರ್ಸ್ ಅವ್ರ ಹೆಸರಲ್ಲೇ ಯಾವಾಗಲೂ ಡಿಫ್ರೆಂಟ್ ಅನ್ನೋದು ಸೇರಿರುತ್ತೆ. ಏನು ಸಿನಿಮಾದಲ್ಲೂ ಕೂಡ ಆ ಡಿಫ್ರೆಂಟನ್ನು ನೀವು ನೋಡಲೇಬಹುದು ಖಂಡಿತವಾಗ್ಲೂ. ಹಾಗಾದರೆ ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಗೆ ಇನ್ಯಾರು ಇರಲಿಕ್ಕೆ ಸಾಧ್ಯ? ಹೋಮ್ ಮಿನಿಸ್ಟರ್ ಇವರ ಅವರ ಗೊತ್ತಿಲ್ಲ, ಬಟ್ ಆದರೆ ನಮ್ಮ ರಿಯಲ್ ಸ್ಟಾರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ವೇದಿಕಾ ಅವರು ಮುದ್ದಾಗಿ ಕಾಣ್ತಾರೆ. ವೇದಿಕಾ, ಸೊ ವೇದಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಯೆಸ್ ಸರ್, ಇದು ಟೈಟಲ್ ಹೋಮ್ ಮಿನಿಸ್ಟರ್ ಅಂತ ನೋಡಿದ ತಕ್ಷಣ ನಮಗೆ ಅಲ್ಲಿಗೆ ಹೋಗಿ ನೋಡಿದಾಗ ಬೇರೆನೇ ಮಿನಿಸ್ಟರ್ ನಿಮಗೆ ಸಿಗ್ತಾರೆ ಅಂತ ಹೇಳಿದ್ದೀರಾ, ಏನಿದ್ರ ಅರ್ಥ? ಈಗ ನಮ್ಮಿಬ್ರಲ್ಲಿ ಯಾರು ಹೋಮ್ ಮಿನಿಸ್ಟರ್ ಹೇಳಿ ನೋಡೋಣ. ಹೌದಾ? ಇವರು ಹೋಮ್ ಮಿನಿಸ್ಟರ್, ಬಟ್ ಇವ್ರ ಪಾತ್ರ ಸ್ವಲ್ಪ ಟೈಮ್ ನಾನು ಮಾಡ್ತೀನಿ. ನೀವು ಮಾಡ್ತೀರಾ? ಇಂಟ್ರೆಸ್ಟಿಂಗ್. ಯೆಸ್ ವೇದಿಕಾ, ಫಸ್ಟ್ ಹೋಮ್ ಮಿನಿಸ್ಟರ್ ಅಂತ ಟೈಟಲ್ ಕೇಳಿದ ತಕ್ಷಣ ನಿಮ್ಗೇನ್ ಅನ್ನಿಸ್ತು? ಆಕ್ಚುಲಿ ಫಸ್ಟ್ ನಾನು ಟೈಟಲ್ ಕೇಳಿಲ್ಲ, ಫಸ್ಟ್ ಐ ಹರ್ಡ್ ಹೂ ಇಸ್ ಇನ್ ದ ಪ್ರಾಜೆಕ್ಟ್, ದಟ್ಸ್ ಉಪ್ಪಿ ಸರ್. ಸೋ ದಟ್ ವಾಸ್ ಅ ಗುಡ್ ಇನಫ್ ರೀಸನ್ ಫಾರ್ ಮೀ ಟು ವಾಂಟ್ ಟು ಡೂ ದ ಫಿಲ್ಮ್. ಆಮೇಲೆ ಟೈಟಲ್ ಇಷ್ಟ ಆಯಿತು, ಸ್ಟೋರಿ ಇಷ್ಟ ಆಯಿತು, ರೋಲ್ ಇಷ್ಟ ಆಯಿತು. ಸೊ ನಿಜವಾಗ್ಲೂ ಉಪ್ಪಿ ಅವ್ರಿಗೆ ಈ ಕತೆ ಹೇಳಿದಾಗ ಇಷ್ಟ ಆಯ್ತಾ, ಕಷ್ಟ ಅನ್ನಿಸ್ತಾ ಇದೆ, ಮಾಡಬಹುದಾ ಅನ್ನಿಸ್ತಾ, ಭಯ ಆಯ್ತಾ? ಇಲ್ಲ, ತುಂಬ ಇಷ್ಟ ಆಯಿತು, ಬಟ್ ಅಷ್ಟೇ ಭಯ ಆಯಿತು. ಏನು ಇಷ್ಟು ಈ ಥರ ಹೆಂಗೆ ಸ್ಕ್ರಿಪ್ಟ್ ಹೊಳಿತದೆ ಇವ್ರಿಗೆಲ್ಲ ಅಂತ ಫಸ್ಟ್ ಅನ್ನಿಸ್ತು. ಆಮೇಲೆ ಈ ಕ್ಯಾರೆಕ್ಟ್ರ್ ನನಗೆ ಹೆಂಗೆ ಸೂಟ್ ಆಗುತ್ತೆ, ಅದರಲ್ಲಿ ನನಗೆ ಒಂದು ಕ್ಯಾರೆಕ್ಟರ್ ತುಂಬ ಕಾಡಿತ್ತು, ಅದರ್ವೈಸ್ ಬೇರೆದೆಲ್ಲ ಸಖತ್ತು ಮ್ಯಾನ್ಲಿ ಆಗಿ ಜೋರ ಕಮರ್ಷಿಯಲ್ ಆಗೇ ಇದೆ. ಬಟ್ ಒಂದೇ ಒಂದು ಪಾತ್ರ ಮಾತ್ರ ಒಂದು ಬರೋದು, ಅದನ್ನು ಹೆಂಗೆ ನನಗೆ ಇಷ್ಟೊಂದು ಕಂಟಿನ್ಯೂಟಿ ಇದೆಯಲ್ಲ, ಯಾವ ಥರ ಮಾಡೋದು ಸೀನು ಅಂತ ಅನಿಸಿತ್ತು. ಆಮೇಲೆ ಅದಕ್ಕೆ ಒಂದು ಐಡಿಯಾ ಸಿಕ್ಕಿದ ಮೇಲೆ ಆಮೇಲೆ ಆರಾಮಾಗಿ ಮಾಡಿದೆ. ಹಬ್ಬದ ದಿವಸ ಈ ಸಿನಿಮಾ ನೋಡಿದ್ಮೇಲೆ ಜನಕ್ಕೆ ಬೇವು ತಿಂದ ಹಾಗೆ ಅನ್ಸುತ್ತಾ, ಬೆಲ್ಲ ತಿಂದಾಗ ಅನ್ಸುತ್ತಾ? ಖಂಡಿತ ಬೆಲ್ಲನೇ ಇದು ಬೇವು. ನಾವು ಸಿನಿಮಾದಲ್ಲಿ ಒಂಚೂರು ಬೇವು ತಿಂತೀವಿ, ನೋಡೋರಿಗೆಲ್ಲ ಬೆಲ್ಲನೇ ಬೆಲ್ಲನೇ. ಅಲ್ಲಿ ಏನಿದಾದ್ರು ಕೂಡ ಇಲ್ಲ, ಅಷ್ಟು ಎಂಟರ್ಟೈನಿಂಗ್ ಆಗಿ ಹೇಳಿದ್ದಾರೆ, ಅದು ಸೂಪರ್ ಆಗಿ ಮಾಡಿದ್ದಾರೆ. ಓಕೆ ವೇದಿಕಾ, ಈ ಸಿನಿಮಾದಲ್ಲಿ ನಮ್ಮ ಕೆಲಸ ನೀವು ಮಾಡಿದ್ದೀರಾ ಅಂತ ಕೇಳ್ಬಿಟ್ಟೆ, ಹೌದಾ? ಹೌದು, ಆಕ್ಚುಲಿ ತುಂಬ ಕಷ್ಟ ಇದೆ ನಿಮ್ಮ ಕೆಲಸ. ಆ್ಯಂಡ್ ಭಾಳ ಡೈಲಾಗ್ಸ್ ಇದ್ದು, ಪೇಜಸ್ ಆ್ಯಂಡ್ ಪೇಜಸ್. ಸೊ ಅದು ಸ್ಪೀಡ್ ಆಗಿ ಫಾಸ್ಟ್ ಹೇಳಬೇಕು. ಉಪ್ಪಿ ಸರ್ ಜೊತೆ ಆಕ್ಟ್ ಮಾಡಬೇಕು ಅಂತ ನಿಮಗೆ ಯಾವ ಸಿನಿಮಾ ನೋಡಿ ಅವ್ರದ್ದು ಹಂಗೆ ಅನಿಸಿದ್ದು? ಇಲ್ಲ, ನಾನು ಹೋಮ್ ಮಿನಿಸ್ಟ್ರಲ್ಲಿ ಮಾಡಲೇಬೇಕು ಇವ್ರ ಜೊತೆ. ಇಲ್ಲ, ಇವರು ನಮ್ಮ ಜೊತೆ ಮಾಡಲೇಬೇಕು. ಈ ಕ್ಯಾರೆಕ್ಟರ್ ಎಸ್ಪೆಷಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್, ಯಾಕಂದ್ರೆ ನಿಮಗೆ ಗೊತ್ತದ ನಿಮ್ದು ಹೆಂಗಿರುತ್ತೆ ಜಾಬ್ ಅಂದ್ರೆ, ಕ್ಯಾಮ್ರಾ ಮುಂದೆ ಒಂಥರ ಮಾತಾಡಬೇಕು, ಹೊರಗಡೆ ಒಂಥರ ಮಾತಾಡಬೇಕು, ಎಲ್ಲ ಕ್ಯಾರೆಕ್ಟರ್ ನಿಭಾಯಿಸಿದ್ದಾರೆ. My honor to work with Upi sir. No matter what he says, okay. He is just tumba humble agidare, okay, you know. So avaru hage heludu. Yav cinema tumba ishta Upi sir du? Buddhivanta and Kalpana na Kanchana was Kalpana. Upendra nodidre martirilla nan jothe. No, why? ಸರ್, ಹೋಮ್ ಮಿನಿಸ್ಟರ್ ಅಂತ ನೋಡಿದ ತಕ್ಷಣ ಮತ್ತೆ ಈಗ ಟ್ರೈಲರ್ ನೋಡಿದ ತಕ್ಷಣ ಒಂದು ಇಮೇಜ್ ಇದೆ, ಆದರೆ ಸಿನಿಮಾದಲ್ಲಿ ಬೇರೆ ಸೆಂಟಿಮೆಂಟ್ ವಿಷಯ ತುಂಬ ಇದೆ ಅಂತಲೂ ಕೇಳ್ಪಟ್ಟೆ. ಸಿನಿಮಾದಲ್ಲಿ ಒಂದು ತಾಯಿ ಮಗ ಸೆಂಟಿಮೆಂಟ್ ಇದೆ, ಹಾಗೆ ತಂದೆ ಮಗಳು ಸೆಂಟಿಮೆಂಟ್ ಇದೆ ಅಂತ, ಹೌದಾ? ಹೌದು, ಅದು ಮೂಲ. ಈ ಸಿನಿಮಾದ ಮೂಲನೇ ತಾಯಿ ಮಗನ ರಿಲೇಷನ್ಶಿಪ್. ಓಕೆ, ಆ ತಾಯಿಗಾಗಿರುವಂಥ ಇದನ್ನಿಟ್ಕೊಂಡು ಅವನು ಅಷ್ಟೊಂದು ಬದಲಾವಣೆ ಮಾಡ್ಕೊತಾನೆ, ಹೆಂಡ್ತೀಲಿ ಅವು ಇದನ್ನು ನೋಡ್ತಾನೆ. ಯಾಕೆಂದ್ರೆ ಒಬ್ಬ ಟ್ಯಾಲೆಂಟ್ ಅನ್ನೋದು ಏನು, ಅದನ್ನ ಹೆಂಗೆ ಹೊಸಕಾಗಬಾರ್ದು, ಅದನ್ನ ಹೆಂಗೆ ಬೆಳೆಸ್ಬೇಕು, ಈ ಥರದ ಒಂದು ಐಡಿಯಾಲಜಿ ಇಟ್ಕೊಂಡಿರ್ತಾನೆ. ವೇದಿಕಾ, ನಿಮಗೆ ಏನು ಅನ್ಸುತ್ತೆ, ಈ ಹೋಮ್ ಮಿನಿಸ್ಟರ್ ಕಾನ್ಸೆಪ್ಟೇ ಚೆನ್ನಾಗಿದೆ ಅಂತ ಅನ್ಸುತ್ತಾ? ಐ ಮೀನ್, ಐ ಥಿಂಕ್ ಒಂದು ಬ್ಯಾಲೆನ್ಸ್ ಇರಬೇಕು. ಆ್ಯಂಡ್ ವಾಟ್ ಎವರ್ ಈಚ್ ಒನ್ ಇಸ್ ಕಂಫರ್ಟಬಲ್, ಆ ರೋಲ್ ಅವರು ಒಪ್ಕೋಬೇಕು. ಆ್ಯಂಡ್ ಹಸ್ಬೆಂಡ್ ಸಪೋರ್ಟ್ ಮಾಡಬೇಕು ವಿಮೆನ್ಗೆ, ಇಫ್ ದೇ ಹ್ಯಾವ್ ಕರಿಯರ್ ಗೋಲ್ಸ್ ಆ್ಯಂಡ್ ಇಫ್ ದೇ ವಾಂಟ್ ಟು ಅಚೀವ್ ಸಮ್ ಡ್ರೀಮ್ಸ್ ಆಫ್ ದೇ, ಸಪೋರ್ಟ್ ಮಾಡಬೇಕು. ಆ್ಯಂಡ್ ಐ ಡೋಂಟ್ ಥಿಂಕ್ ಇವ್ರು ಹೇಳ್ತೀರಲ್ಲ ಅದು ಹಂಗೆ ಅಬ್ಸೆಂಟ್ ಸಪೋರ್ಟ್ ಮಾಡ್ಬೇಕು ಅಂತೀರಲ್ಲ, ಫುಲ್ ಫ್ರೀಡಮ್ ಅಲ್ಲ ಇವ್ರು ಯಾಕೆ ಮಾಡ್ತೀಯ ನೀನು ಅಂತ ಇಡೀ ಪಿಕ್ಚರ್ ಅಲ್ಲಿ ತಲೆಗೆಲ್ಲ ಕೆಟ್ಟಿದ್ಯಾ, ಯಾಕೆ ವೈ ಯು ಆರ್ ಸಿಟಿಂಗ್ ಅಟ್ ಹೋಮ್, ವೈ ಯು ಆರ್ ಡೂಯಿಂಗ್ ದಿಸ್ ಅಂತ. ನೋ, ಐ ಹ್ಯಾವ್ ಟು ಡೂ ದಿಸ್. ಸರ್, ಆ್ಯಕ್ಚುಲಿ ಸುಜಯ್ ಶ್ರೀಹರಿ ಅವರು ಬಂದು ನಿಮಗೆ ಕತೆ ಹೇಳಿದಾಗ ನಿಮಗೆ ಯಾವ ಪಾಯಿಂಟ್ ತುಂಬ ಇದಾಯಿತು, ಸ್ಟ್ರೈಕ್ ಆಯ್ತು, ಇಲ್ಲ ನಾನು ಇದು ಚೆನ್ನಾಗಿದೆ, ಈ ಪಾಯಿಂಟ್ ತುಂಬ ಚೆನ್ನಾಗಿದೆ ಅಂತ? ಕ್ಲೈಮ್ಯಾಕ್ಸು ಆ್ಯಕ್ಚುಲಿ. ಓಕೆ, ಕ್ಲೈಮ್ಯಾಕ್ಸಲ್ಲಿ ಹೇಳೋ ವಿಷಯಗಳು, ಆಮೇಲೆ ಆ ಲಿಂಕ್ ಕೊಡ್ತಾ ಹೋಗ್ತಾರೆ ಒಂದೊಂದಕ್ಕೂ ಕೂಡ, ಎಲ್ಲದಕ್ಕೂ ರೀಸನಿಂಗ್ ಇತ್ತೆ. ಬಿಗಿನಿಂಗ್ ಒಂದು ಸಿನಿಮಾ ಹಿಂಗೆ ಹೋಗುತ್ತಲ್ಲ, ಕಟ್ ಮಾಡಿ ಏನಕ್ಕೆ ಹಿಂಗಿದ್ದಾನೆ ಅಂದ್ರೆ ಹಿಂಗೆ ಹೋಗುತ್ತೆ. ಓಕೆ, ಆಮೇಲೆ ಇವ್ನು ಹಿಂಗಿದಾನಲ್ಲ ಅದಕ್ಕೇನು ರೀಸನ್, ಇನ್ನೊಂದು ಹಿಂಗೆ ಹೋಗುತ್ತೆ, ಆ ರೀಸನ್ಗೋಸ್ಕರ ಇವ್ನು ಹಿಂಗಿದಾನಂತ ಗೊತ್ತಾಗ್ತಿದ್ದಂಗೆ ಟಕ್ಕಂತ ಇನ್ನೊಂದು ಉದ್ದೇಶ ಇರುತ್ತೆ ಅವನಲ್ಲಿ.
ಆ ಥರ ಒಂದಕ್ಕೊಂದು ಹಂಗಿದೆ. ಆ್ಯಕ್ಚುಲಿ ಸ್ಕ್ರೀನ್ ಪ್ಲೇನೇ ಹಂಗಿದೆ, ಎಲ್ಲ ಕಡೆ ಸಿಗಲ್ಲ ಅದು. ಎಲ್ಲ ಸ್ಕ್ರೀನ್ ಪ್ಲೇ ರಜದು ಹಿಂಗೆ ಹೋಗುತ್ತೆ, ಕೆಲವು ಕಡೆ ಡ್ರಾಪ್ ಆಗುತ್ತೆ, ಕೆಲವು ಕಡೆ ಅಂತೂ ಹಿಂಗೆ ಬಿದ್ದೋಗ್ಬಿಡುತ್ತೆ. ಓಕೆ, ಅದು ಆ ಕೆಲವು ಸ್ಕ್ರಿಪ್ಟ್ಗಳಿಗೆ ಆ ಕೆಪಾಸಿಟಿ ಇರುತ್ತೆ. ಈ ಸ್ಕ್ರಿಪ್ಟ್ಗೆ ಏನಂದ್ರೆ ಒಂಥರ ಗೊತ್ತಿಲ್ದೇ ಇರೋ ಒಂಥರ ಎಳ್ಕೊಂಡು ಹೋಗುತ್ತೆ ಅದು. ಸರ್, ಸಿನಿಮಾದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಕಾನ್ವರ್ಸೇಷನ್ ನಿಮ್ಮಿಬ್ಬರ ನಡುವೆ ನಡೆಯುವಂಥದ್ದು, ಒಂದು ಕಾನ್ವರ್ಸೇಷನ್ ಇಲ್ಲಿ ಮಾಡ್ಬೋದು? ಕಾನ್ವರ್ಸೇಷನ್ ಮಾಡೋಕ್ಕಾಗಲ್ಲ, ನಮ್ಮ ಪಾತ್ರೆ ಪಗಡೆ ಎಲ್ಲ ಇರಬೇಕು, ಕುಕ್ಕರ್ ಇರಬೇಕು. ಓಕೆ ಓಕೆ, ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್. ಸೊ ಇವ್ರೇನು ಹೇಳ್ತಾರೆ, ನೀವೇನು ಹೇಳ್ತೀರಾ? ಏನು ಏನು 4 ಲೀಟರ್ ಕುಕ್ಕರ್ ತಗೊಂಬಂದು 2 ಲೀಟರ್ ತಂದುಬಿಟ್ಟಿದ್ಯೋ ನನಗೆ, ಎಲ್ಲ ಮನೆಗೆ ಬಂದಾಗ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅಡುಗೆ ಮಾಡೋದು? ಏನು ನೀನೇನು ಮಾಡ್ತೀಯ ನೀನು, ಅದನ್ನೇ ಮಾಡಿ 2 ಸತಿ ಮಾಡು ಅಂತ. ನೀವೇನು ಹೇಳ್ತೀರಾ? ಹಂಗೆ ಹೇಳ್ತೀರ. ಅದೇ ರಿಮೆಂಬರ್ ದಟ್ ಸೀನ್ ನಾ, ದಟ್ ಶಿ ಪುಷಸ್ ಹಿಮ್ ಆನ್ ದ ಬೆಡ್. ಅದು ಸೂಪರ್. ಅದು ಮನೆ ಮನೆ ಕೆಲಸ ಮಾಡಿ ಮನೆ ಕೆಲಸ ಮಾಡಿ ನನ್ನ ಬಾಡಿ ಸುಸ್ತಾಗಿದೆ ಅದು ಚಡಪ್. ಸೊ ಇರೋ ಟ್ರೇಲರ್ ಅದು ತುಂಬಾ ಚೆನ್ನಾಗಿ ರಿಸೀವ್ ಆಗಿದೆ. ಹೌದಾ? ಓಕೆ, ಇಟ್ ವೆರಿ ಫನ್ನಿ. ಸರ್, ನೀವು ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡ್ತೀರಾ ಅದು ಐಬ್ರೋಸ್? ಐಬ್ರೋ ಕೀಪ್ಸ್ ಸರ್ ಎರಡು ಆಗತ್ತಾ ಅಟ್ ಎ ಟೈಮ್ ಹೀಗೆ? ಸರ್, ಪ್ರೊಡ್ಯೂಸರ್ ಪೂರ್ಣಚಂದ್ರ ನಾಯ್ಡು ಅವರು ಬಗ್ಗೆ ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ಈ ಸಿನಿಮಾಲ್ ಸಿಕ್ಕಾಪಟ್ಟೆ ಹುಡುಗಿರ್ ಇದಾರೆ, ಅವ್ರಿಗೆ ತುಂಬಾ ಹುಡುಗಿರ್ ಅಂದ್ರೆ ಇಷ್ಟ ಅಂತ. ಅವ್ರಿಗೆ ಕೆಲವರು ಪ್ರೊಡ್ಯೂಸರ್ ಕತೆ ಸೆಲೆಕ್ಟ್ ಮಾಡೋದು ಅದೇ ತರನೇ, 8 ಜನ ಹುಡುಗಿರ್ ಇದ್ದಂದ್ರೆ ಸರ್ ಈ ಕತೆ ಚೇಸ್ತಾಮ್ ಸರ್. ಇಲ್ಲ ಪಾಪ ಅವ್ರು ಹಂಗಲ್ಲ, ನಿಜವಾಗ್ಲೂ ಈ ಕತೆಯಲ್ಲಿ ಅಷ್ಟು ಸ್ಟಫ್ ಇತ್ತು, ಅಷ್ಟು ಇದಿತ್ತು ಖಂಡಿತ ಅನ್ನಿಸ್ತಾ. ಮೇಲೆ ಅವ್ರ ಜಡ್ಜ್ಮೆಂಟು ತುಂಬ ಬೇರೆ ಬೇರೆ ಕತೆಗಳೆಲ್ಲ ಇತ್ತು ಆಪ್ಷನ್ಗೆ. ಓ ಇದು ಮಾಡೋಣ, ಇದು ಮಾಡೋಣ್ರಿ, ಇದು ಗ್ಯಾರಂಟಿ ರೀ, ಶೂರ್ ಶಾರ್ಟ್ ರೀ, ಇದು 2-3 ಡೇಸ್ ಕ್ಲೀನಾಗಿ ಕಲೆಕ್ಷನ್ ಬರುತ್ತೆ, ಆ್ಯಕ್ಷನ್ ಗೀಕ್ಷನ್ ಎಲ್ಲ ಜೋರಾಗಿದೆ, ಕಮರ್ಷಿಯಲ್ ಆಗಿದೆ ಸರ್, ಇದು ಎವರೆಲ್ಲ ಚೇಸ್ತಾರೆ ಸರ್, ಇದು ಮೀರೇ ಚೇಯಲಿ ಸರ್ ಅಂತ. ನನಗೇನಕ್ರಿ ನನ್ನ ಮುಂದೆ ಅಷ್ಟು ಬಿದ್ದಿದೆ, ನಿಮ್ಗೆ ಸೂಟ್ ಆಗೋದು ಇದು ಅಂತ ಏನೋ ಆಮೇಲೆ ಅನ್ನಿಸ್ತು, ನಿಜವಾಗ್ಲು ಕರೆಕ್ಟ್ ಇದು. ಹಬ್ಬಕ್ಕೆ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ನಿಮಗಿದೆ ಒಂದು ಬಿಗ್ ಚಮಕ್. ಏನಪ್ಪ ಅಂತಂದರೆ, ಉಪ್ಪಿ ಸರ್ಗೆ ವೇದಿಕಾ ಪ್ರಶ್ನೆ ಕೇಳೋರಿದ್ದಾರೆ, ವೇದಿಕಾಗೆ ಉಪ್ಪಿ ಸರ್ ಪ್ರಶ್ನೆ ಕೇಳೋರಿದ್ದಾರೆ. ಅಂಡ್ ಅಗೇನ್ ಲಾಸ್ಟಲ್ಲಿ ರ್ಯಾಪಿಡ್ ಫೈರು ಸಕ್ಕತ್ತಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಎಸ್, ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.